ಗೋಶಾಲೆ ಮಾಡಬೇಕು ಅಂತ ನಿಮಗೆ ಸ್ಫೂರ್ತಿ ಏನು ಇದಕ್ಕೆ ಮಾಡಬೇಕು ಅಂತ ಯಾಕೆ ಅನಿಸ್ತು? ಏನು ಸ್ಫೂರ್ತಿ ಅಂದರೆ, ನಮ್ಮೂರಲ್ಲಿ ನಾನು ಮೊದಲಿಂದನೂ ನಮ್ಮನೇಲಿ ಹಸುಗಳಿದೆ, ನಮಗೆ ಅದ್ರ ಬಗ್ಗೆ ಒಲವಿತ್ತು. ಜೊತೆಗೆ ಏಜ್ ಆಗ್ತಾ ಆಗ್ತಾ ಹೆಲ್ತ್ ಬಗ್ಗೆ ಸ್ವಲ್ಪ ಎಲ್ಲರೂ ಗಮನ ಕೊಡ್ತಾರೆ. ಇವಾಗಿನ ಜೀವನ ಶೈಲಿ, ಆಹಾರದ ಶೈಲಿ ಎಲ್ಲ ನೋಡ್ತಾ ಇದ್ದರೆ ಹೆಲ್ತ್ ತುಂಬ ಕೈ ಕೊಡ್ತಾ ಇದೆ ಈಗಿನ ಇದರಲ್ಲಿ. ಅದರಿಂದ ಇದರದ್ದು ಇವಾಗ ಮಾಮೂಲಿ ಸಿಂಧಿ ಜರ್ಸಿ ಹಾಲುಗಳಿಗೆ ಅದಕ್ಕೆ ಔಷಧಿ ಮುಖಾಂತರನೇ ಹಾಲು ಹೆಚ್ಚಿಗೆ ಆಗಲಿ ಅಂತ ಹೇಳ್ಬಿಟ್ಟೆಲ್ಲ ಇದು ಮಾಡಿರ್ತಾರೆ. ಅದರಿಂದ ಇವಾಗ ನಾಟಿ ಹಸು ದೇಸಿ ಹಸುವಿನ ಹಾಲು ಕುಡಿಯೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದಿರುತ್ತೆ, ಅದು ನಮಗೆ ಅನುಭವಕ್ಕೆ ಬಂದಿದೆ, ಅದು ನಮಗೆ ಗೊತ್ತಿದೆ. ಜೊತೆಗೆ ನಮ್ಮ ಅಪ್ಪನ ಮನೆಯಲ್ಲಿ ನಮ್ಮ ಮನೆ ಮುಂದೆಯೇ ಅದು ಕಸಾಯಖಾನೆಗೆ ಸಂತೆ ನಡೆಯುತ್ತೆ ಪ್ರತಿ ವಾರ. ಅಲ್ಲಿ ಪ್ರತಿ ವಾರ ನಮ್ಮ ಮನೆ ಮುಂದೆಯೇ ದನದ ಸಂತೆಗೆ ಅಂತ ದನಗಳು ಹೋಗ್ತಾಯಿದ್ವು. ಏನಿಲ್ಲ ಅಂದರೂ ಒಂದು 4-5 ಲೋಡ್ ಬರೀ ಕಟಗರು ಲಾರಿ ತುಂಬ್ತಾಯಿದ್ರು. ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂದ್ಕೊಂಬಿಟ್ಟು ಆವಾಗಿಂದನೂ ಅಂದರೆ ಏನು ಮಾಡ್ಬೋದು ಇವನು ಹೀಗೆಲ್ಲ ಮಾಡ್ತಾರೆ ಅಂತಂದರೆ. ಜೊತೆಗೆ ನನಗೆ ಮೊದಲಿಂದನೂ ಹಸು ಸಾಕಬೇಕು ಅಂತಿತ್ತು, ಟೌನ್ಗಳಲ್ಲಿ ಹಸು ಸಾಕೋಕ್ಕಾಗಲ್ಲ, ಅದರಿಂದ ನನಗೆ ಗೋಶಾಲೆನಾದರೂ ಮಾಡೋಣ ಅಂದ್ಕೊಂಬಿಟ್ಟು. ಅದ್ರ ಜೊತೆ ನಮ್ಮ ಬಾಂಧವ್ಯ ಇರುತ್ತೆ, ಜೊತೆಗೆ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ. ಎಷ್ಟು ಹಸುಗಳಿದೆ? ಅದು ಬಂದಿದ್ದು 170 ಹಸು ಬಂದಿತ್ತು. ಈಗ ನಾನು ಇದು ದತ್ತು ಅಂತ ಹೇಳಿಬಿಟ್ಟು ರೈತರಿಗೆ 30-40 ಜೊತೆ ಹೋರಿಗಳನ್ನ ದತ್ತುವಾಗಿ ಕೊಟ್ಟಿದ್ದೀನಿ. ಈಗ 100 ಚಿಲ್ಲರೆ 100 ಚಿಲ್ಲರೆ ದೇಶಿ ಹಸುಗಳು, ದೇಸಿ ಹಸುನೂ ಇದೆ, ಜರ್ಸಿ HF ಎಲ್ಲ ದನಗಳು ಇದೆ. ಅದರಲ್ಲಿ ನಾನು ಆದಷ್ಟು ದೇಸಿ ಹಸುಗಳನ್ನ ಉಳಿಸ್ಕೊಂಡು ಬೇರೆ ತಳಿಗಳನ್ನೆಲ್ಲ ವಿದೇಶಿ ತಳಿಗಳನ್ನೆಲ್ಲ ರೈತರಿಗೆ ಅಂತ ಉಳುಮೆಗೋಸ್ಕರ ಕೊಡ್ತೀನಿ. ಮೇಡಮ್, ಎಷ್ಟು ಎಕರೆಯಲ್ಲಿ ಇದೆ ಗೋಶಾಲೆ? ಇದು 3 ಎಕರೆಯಲ್ಲಿ ಗೋಶಾಲೆ ಇದೆ. ಈ ಫೆನ್ಸಿಂಗ್ ಇರೋದು ಬಂದು 1 ಎಕರೆ. ಬೇರೆ ಇದೆಲ್ಲ ಏನು ಕ್ರಾಪ್ ಇಲ್ಲಿ ಬೆಳೆದ್ಬಿಟ್ಟು ಇದು ಮಾಡಬೇಕು ಅಂತ ಮೇವು ಬೆಳೆಯೋಕ್ಕೆ ಅಂತ. ಎಷ್ಟು ಎಕರೆ ಇಲ್ಲದ? 2 ಎಕರೆಯಲ್ಲಿ ಮೇವು ಬೆಳಿಬೇಕು. ಅಂದರೂ ಸಾಕಾಗಲ್ಲ ಇಷ್ಟೊಂದು ಗೋವುಗಳಿಗೆ, ಯಾರಾದರೂ ದಾನಿಗಳಿದ್ದರೆ ಸಹಾಯ ಮಾಡಿದ್ರೆ ಒಳ್ಳೇದಿರುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ನಮ್ದು? ಹಾಂ, ಇರುತ್ತೆ. ಒಂದು ದಿನಕ್ಕೆ 200-250 ರೂಪಾಯಿ ಒಂದು ಹಸುಗೆ ಬರುತ್ತೆ. ಅಂದ್ರೆ ಪರ್ ಟೋಟಲ್ ಎಷ್ಟು ಬರುತ್ತೆ ಮೇಡಮ್ ಪರ್ ಮಂತ್? ಈಗ ನಿಮಗೆ ಪರ್ ಮಂತ್ ನಾನು ಕ್ಯಾಲ್ಕುಲೇಷನ್ ಹಾಕಿಲ್ಲ, ಒಂದು ಹಸುಗೆ ಅಷ್ಟು ಬರುತ್ತೆ. ಇವಾಗ 170 ಹಸುನ ಎರಡು ತಿಂಗಳು ಮೇಲೆಯಿಂದ ನಾನು ಸಾಕ್ತಾ ಇದ್ದೀನಿ. ಅದಕ್ಕೆ ಮೇವಿಗೆ ತುಂಬ ಖರ್ಚು ಬರ್ತಾ ಇದೆ, ಬೇರೆ ಎಲ್ಲ ಮೇಂಟೆನೆನ್ಸ್ಗಿಂತ ಮೇವಿಗೆ ಖರ್ಚು ಜಾಸ್ತಿ ಬರ್ತಾ ಇದೆ. ಯಾರಾದ್ರೂ ದಾನಿಗಳು ಮೇವನ್ನ ಕೊಟ್ಟರೆ ಅನುಕೂಲ ಆಗುತ್ತೆ. ಹಾಂ, ಮೇವು ಬೇರೆಯವರು ಯಾರಾದರೂ ದಾನಿಗಳು ಗೋಪ್ರೇಮಿಗಳು ಯಾರು ಬೇಕಾದ್ರೂ ಬಂದು ಆಮೇಲೆ ಇಲ್ಲಿ ದತ್ತು ಕೊಡ್ತೀವಿ ಅವ್ರ ಹೆಸರಿಗೆ. ಇಲ್ಲ, ಅವ್ರು ನಮ್ಮ ಹತ್ರನೇ ಹಸು ಇರುತ್ತೆ, ಅವ್ರ ಹೆಸರಲ್ಲಿ ಅವ್ರು ಕೊಟ್ಟರೆ ಅದು ದತ್ತು ಅಂತ ಮಾಡ್ತೀವಿ. ಆಮೇಲೆ ಇನ್ನೊಂದು ಗೋಪೂಜೆ ಮಾಡ್ಕೊಳೋರು ಬರ್ಬೋದು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ. ಅದರಿಂದ ಎಲ್ಲ ಏನಾದರೂ ಬಂದರೆ ನಾವು ಇದನ್ನು ರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಮೇಡಮ್, ಈಗ ಮೇವಿರುತ್ತೆ ಅದನ್ನು ನೀವೇ ಕಟಾವ್ ಮಾಡಿಕೊಂಡು ತೊಗೊಂಬರ್ಬೇಕು ಅಂತ ಕೆಲವರು ಹೇಳ್ತಾರೆ, ಅದಕ್ಕೆ ಹೋಗ್ತೀರಾ? ಏನು ಇಲ್ಲ, ನನಗೆ ತುಂಬ ಜನ ಬಂದು ಕೇಳಿದ್ದಾರೆ ನಮ್ದು ಹುಲ್ಲಿದೆ ಬೇಕಾದ್ರೆ ಬಂದು ಕಟ್ ಮಾಡಿಸ್ಕೊಂಡು ಹೋಗಿ ಅಂತ. ಅದನ್ನು ಟ್ರೈ ಮಾಡಿದೆ, ಬಟ್ ಯಾರು ರೈತರು ಇದು ಕೂಲಿ ಕೆಲಸದವ್ರು ಯಾರೂ ಬರೋಕ್ಕೆ ರೆಡಿ ಇಲ್ಲ ಇಲ್ಲಿ. ಹಂಗಾಗ್ಬಿಟ್ಟು ನನಗೆ ಮೇವು ರೆಡಿ ಇದ್ದರೆ ಹೋಗಿ ತೊಗೊಂಬಂದು ನೋಡ್ಕೊತಾ ಇದ್ದೀನಿ, ಕಟ್ ಮಾಡಿಸ್ಕೊಂಡು ಇದೆಲ್ಲ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮೇಡಮ್, ಈಗ ನಾಟಿ ಹಸುಗಳದ್ದು ಬೈ ಪ್ರಾಡಕ್ಟ್ಸ್ ಮಾಡ್ತಾರಲ್ಲ, ಗೋ ಅರ್ಕ್ತ ಮತ್ತು ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಇದ್ದಾವೆ, ಅದನ್ನೇನೋ ಮಾಡೋ ಯೋಜನೆ ಇದೆಯಾ ಅಥವಾ ಇದಕ್ಕೆ ಮೇಂಟೆನೆನ್ಸ್ಗೆ ಅದೆಲ್ಲ ಮಾಡೋದು ಅನುಕೂಲ ಆಗುತ್ತೆ ಅಂತ ಅದೇನಾದ್ರು ಯೋಜನೆ ಇದೆಯಾ? ಏನು ನಾನು ಶುರು ಮಾಡಿದ್ದೆ ಅದೇ ಕಾನ್ಸೆಪ್ಟಿಂದ. ನಾನು ಸ್ಟಾರ್ಟಿಂಗಲ್ಲೇ ದೇಸಿ ಹಸುಗಳನ್ನ ನಮ್ಮ ತಂದೆ ಮನೇಲಿ ಒಂದು 5 ಹಸು ಕೊಡ್ತಾರೆ, ನಾನು ಈಗಲೂ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಅದರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಫಸ್ಟಿಂದ ಹೇಳ್ತಾ ಇದ್ದೆ. ಜೊತೆಗೆ ಇಲ್ಲಿ 5 ಹಸುಗಳನ್ನ ಹಾಲು ಬರುವಂಥ ಹಸುಗಳನ್ನ ತಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅದರಲ್ಲಿ ಮೇಂಟೆನೆನ್ಸ್ ಎಲ್ಲ ಹಾಲು ಸ್ವಲ್ಪ ಮಾರೋದ್ರಿಂದ ಸ್ವಲ್ಪ ಅದರಿಂದ ಸ್ವಲ್ಪ ಉಳಿತಾಯ ಆಗುತ್ತೆ ಅದ್ರ ಮೇವುಗಳಿಗೆಲ್ಲ. ಆಮೇಲೆ ಬೈ ಪ್ರಾಡಕ್ಟು ಎಷ್ಟೊಂದು ಪ್ಲ್ಯಾನ್ ಇತ್ತು. ಯಾವ್ಯಾವ ಇದೆ ಮೇಡಮ್ ಬೈ ಪ್ರಾಡಕ್ಟ್, ಯಾವ್ದು ಮಾಡಬೇಕು ಅಂತ? ಬೆರಣಿ ಮಾಡ್ತೀವಿ, ಗೋ ಅರ್ಕ ಮಾಡ್ತೀವಿ, ದೀಪಗಳು ಮಾಡ್ತೀವಿ, ಸೊಳ್ಳೆ ಬತ್ತಿ ಮಾಡ್ತೀವಿ, ಪೆನಾಯಿಲ್ ಮಾಡ್ತೀವಿ, ಅದೆಲ್ಲ ಇದೆ. ಬಟ್ ಇವು ದೇಸಿ ಹಸು ಆಗಿರೋದ್ರಿಂದ ಇದು ಸಿಂಧಿ ಜರ್ಸಿ ಆಗಿರೋ ಮಿಕ್ಸ್ ಇರೋದ್ರಿಂದ ಪ್ಯೂರ್ ನಾವು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇನ್ನೂ ಅದನ್ನು ಶುರು ಮಾಡಿಲ್ಲ, ಬಟ್ ಶುರು ಮಾಡ್ತೀನಿ. ಅದು ಹೆಣ್ಣು ಹಸುನೇ ದೇಸಿ ಹಸು ಬೇಕು ಗೋ ಅರ್ಕ ಎಲ್ಲ ಮಾಡೋದಕ್ಕೆ. ದೇಸಿ ಹೋರಿಗಳಿದ್ರೂ ಅದು ಅದರಿಂದ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೂ ಪ್ರಾಡಕ್ಟ್ ಯಾವುದು ಶುರು ಮಾಡಿಲ್ಲ. ಅಲ್ಲ, ಗೋ ಅರ್ಕ ಇವಾಗ ಅದೇನೋ ಟೆಂಪರೇಚರ್ವರೆಗೂ ಬಾಯ್ಲ್ ಮಾಡಬೇಕು ಮತ್ತು ಅದೆಲ್ಲ ಗೊತ್ತು. ಅದೆಲ್ಲ ಅದರದ್ದೆಲ್ಲ
ಬರುತ್ತೆ ಮಾಡೋದಕ್ಕೆ, ಬಟ್ ಮಾಡೋದಕ್ಕೆ ಹೆಣ್ಣು ಹಸುವಿಂದೇ ಗಂಜು ಬೇಕದಕ್ಕೆ, ಅದರಿಂದ ನಾವಿನ್ನೂ ಯಾವುದ್ರದ್ದೇನು ಶುರು ಮಾಡಿಲ್ಲ. ಓಕೆ ಮೇಡಮ್, ಈಗ ಕಡೆದಾಗೆ ನಮ್ಮ ಇವ್ರಿಗೆ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಯಾರಾದರೂ ಗೋಪ್ರಿಯರು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆ ಮಾಡಿ